ನಮಸ್ಕಾರ. ಪ್ರಧಾನಮಂತ್ರಿ ಮೋದಿಯವರು ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರ ಅಥವಾ ಸುಪ್ರೀಂ ಕೋರ್ಟಿಗೆ ದೊಡ್ಡದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ನಾವು ಕೊಟ್ಟಿರುವ ಒಂದು ಅಥವಾ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದಕ್ಕಿರುವ ಸ್ಥಾನಮಾನ, ಅದು ಜನರ ದೃಷ್ಟಿಯೊಳಗೆ ಏನಿದೆ ಅದಕ್ಕಿಂತ ನಾನು ಮೇಲೆ ಅಂತ ಅವರು ತಿಳಿಸಿ ಹೇಳುವ ಪ್ರಯತ್ನ ಏನಾದರೂ ಮಾಡಾಕತ್ತಾರ? ಯಾಕಂದರೆ ಇತ್ತೀಚೆಗೆ ಮೋದಿಯವರು ಮಾತಾಡಕತ್ತಿರೋ ಒಂದು ಸಬ್ಜೆಕ್ಟ್ಗಳನ್ನು ಕೇಳಿದರೆ ಅವರು ಪ್ರತಿಯೊಂದು ಭಾಷಣದೊಳಗೂ ಒಂದು ಇಲ್ಲಾಜಿಕಲ್ಲಾಗಿ ಏನೇನೋ ಮಾತಾಡ್ತಿದ್ರು, ಅದೆಲ್ಲ ಬೇರೆ. ಆದರೆ ಅವರು ಸುಪ್ರೀಂ ಕೋರ್ಟಿಗೆ ಸೆಡ್ಡು ಹೊಡೆಯುವಂಥ ಪ್ರಯತ್ನನ ರೀಸೆಂಟಾಗಿ ಅವರು ಹೇಳ್ತಿರುವಂಥ ಹೇಳಿಕೆಗಳೊಳಗೆ ಕ್ಲಿಯರಾಗಿ ನಾವು ನೋಡಬಹುದಾಗಿದೆ. ಯಾಕೆಂದರೆ ರೀಸೆಂಟಾಗಿ ಫೆಬ್ರವರಿ ಒಳಗೆ ಸುಪ್ರೀಂ ಕೋರ್ಟು ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಜಜ್ಮೆಂಟ್ ಕೊಟ್ಟು, ಜಜ್ಮೆಂಟ್ ಒಳಗೆ ಒಂದೇ ಒಂದು ಅಕ್ಷರನೂ ವ್ಯತ್ಯಾಸ ಇಲ್ಲದಂತೆ ಸುಪ್ರೀಂ ಕೋರ್ಟು ಕ್ಲಿಯರಾಗಿ ಹೇಳಿತು, ಇಲೆಕ್ಟೊರಲ್ ಬಾಂಡ್ ಅನ್ನುವುದು ಅಸಂವೈಧಾನಿಕ, ಇದನ್ನು ತಂದದ್ದೇ ಅಸಂವೈಧಾನಿಕ, ಇಲ್ಲೀಗಲ್, ಇದನ್ನು ತರುವ ವ್ಯವಸ್ಥೆಯ ಸಲುವಾಗಿ ಯಾವ್ಯಾವ ಕಾನೂನಿನೊಳಗೆ ತಿದ್ದುಪಡಿಯನ್ನು ಮಾಡಿದ್ರು ಆ ತಿದ್ದುಪಡಿಗಳನ್ನು ಕ್ಯಾನ್ಸಲ್ ಮಾಡಬೇಕು. ಅಂದರೆ ಇನ್ಕಮ್ ಟ್ಯಾಕ್ಸ್ ಆಗಲಿ, RTI ಆಗಲಿ, ಅಥವಾ ಯಾವುದೇ ಒಂದು ಕಾನೂನಿನೊಳಗೆ ತಿದ್ದುಪಡಿ ಮಾಡಿ ಈ ಇಲೆಕ್ಟ್ರಲ್ ಬಾಂಡ್ಸ್ದಿಂದ ದುಡ್ಡು ತಗೊಳ್ಳುವಂಥ ವ್ಯವಸ್ಥೆಗೆ ಏನೇನು ದಾರಿ ಮಾಡಿಕೊಂಡಿದ್ರು ಆ ಎಲ್ಲ ದಾರಿ ಅಸಂವೈಧಾನಿಕವಾದದ್ದು, ಇಲ್ಲೀಗಲ್ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳ್ತು. ಇಷ್ಟೆಲ್ಲ ಹೇಳಿದ ಮೇಲೆ ಸುಪ್ರೀಂ ಕೋರ್ಟು ಇದಕ್ಕೆ ಪಾರದರ್ಶಕತೆ ಇಲ್ಲ, ಕ್ವಿಡ್ ಪ್ರೋಕೋ ಅಂದರೆ ಇದು ಕೊಟ್ಟು ತೆಗೆದುಕೊಳ್ಳುವಂಥ ಭ್ರಷ್ಟಾಚಾರದ ಇನ್ನೊಂದು ಮುಖ ಅಂತ ಕ್ಲಿಯರಾಗಿ ಕಾಣಿಸುವ ವ್ಯವಸ್ಥೆ ಇದೆ ಇದರೊಳಗೆ ಅಂತ ಹೇಳಿದ ಮೇಲೆ, ಅದು ಹೇಳೋಕ್ಕಿಂತ ಮೊದಲೇ 2 ವರ್ಷದಿಂದಲೇ ಅದರ ಹಿಂದೆ ಕಂಟಿನ್ಯೂಸ್ ಆಗಿ ರಿಪೋರ್ಟ್ ಮಾಡಿದಂಥ ರಿಪೋರ್ಟರ್ ಕಲೆಕ್ಟಿವ್ ಆಗಲಿ, ADR ಆಗಲಿ, ಎಲ್ಲರೂ ಕೋರ್ಟಿನ ಎದುರಿಗೆ ಯಾವ ರೀತಿ ಅದನ್ನು ಬಿಚ್ಚಿಟ್ಟರು, ಸುಪ್ರೀಂ ಕೋರ್ಟ್ ಈ ವ್ಯವಸ್ಥೆಯನ್ನು ಯಾವ ರೀತಿ ಒಂದು ತನಿಖೆ ಮಾಡಿ ಅದರ ಮೇಲೆ ಒಂದು ಜಜ್ಮೆಂಟ್ ಕೊಟ್ಟು ಎಲ್ಲ ನಮಗೆ ಗೊತ್ತು. ಇದರೊಳಗೆ 2 ರೀತಿಯ ಕಿಕ್ಬ್ಯಾಕ್ಸ್, ಅದನ್ನು ಎಲ್ಲರೂ ಅದನ್ನು ವ್ಯವಸ್ಥೆಯನ್ನು ಜನರ ಎದುರಿಗಿಟ್ಟರು. ಅದರೊಳಗೆ ಒಂದು ED, IT ಅಥವಾ ಬೇರೆ ಬೇರೆ ವ್ಯವಸ್ಥೆಯ ಒಂದು ಹೆದರಿಕೆ ತೋರಿಸಿ ಇಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ತಕ್ಕೊಂಡದ್ದು, ಇನ್ನೊಂದು ಅರೆಸ್ಟ್ ಆದ ಮೇಲೆ ಬಾಂಡ್ ತಗೊಂಡು ಬಿಡುಗಡೆ ಮಾಡಿ ಅವರಿಗೆ ಬೇರೆ ಬೇರೆ ಆದಂಥ ಕೆಲವೊಂದು ಬೆನಿಫಿಟ್ ಕೊಟ್ಟದ್ದು. ಈ ಯಾವ್ಯಾವ ಕಂಪ್ನಿ ಕೊಟ್ಟರು, ಎಷ್ಟು ಕೊಟ್ಟರು, ಏನು ಕೊಟ್ಟರು, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಈಗಾಗಲೇ ಬೇಕಾದಷ್ಟು ಜಜ್ಮೆಂಟ್ಗಳು ಬಂದಿದೆ. ಆದರೆ ಇಂಥ ಒಂದು ಕ್ಲಿಯರ್ ಜಜ್ಮೆಂಟ್ ಬಂದ ಮೇಲೆ ಸರ್ಕಾರ ಮಾಡಿದ್ದು ಅಸಂವೈಧಾನಿಕ, ಇದು ತಪ್ಪು ಅಂತ ಕ್ಲಿಯರಾಗಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟ ಮೇಲೆ ಅದರ ಮೇಲೆ ಕೆಲವೇ ದಿವಸದೊಳಗೆ ಮೋದಿಯವರು ಒಂದು ಕಡೆ ಸಭೆ ನಡೆಸಿದಾಗ ಅಲ್ಲಿ ಏನು ಹೇಳಿದರು ಅಂದರೆ, ಕೃಷ್ಣ ಸುಧಾಮ ಕೃಷ್ಣಗೆ ಭೇಟಿಯಾಗಕ್ಕೆ ಬಂದಾಗ ಒಂದಿಷ್ಟು ಅವಲಕ್ಕಿ ತೊಗೊಂಡು ಬಂದಿದ್ದ, ಅಕಸ್ಮಾತ್ ಇವತ್ತಿನ ಕಾಲದಾಗ ಏನರ ಸುಧಾಮ ಅವಲಕ್ಕಿ ತಂದು ಕೊಟ್ಟರೆ ಅವನಿಗೂ ಸುಪ್ರೀಂ ಕೋರ್ಟು ನೀನು ಭ್ರಷ್ಟಾಚಾರ ಮಾಡ್ತಿ ಅಂತ ಹೇಳ್ತದೆ ಅಂಥೇಳಿ ಒಂದು ಲೇವಡಿ ಮಾಡಿ ನಕ್ಕರು. ಅಂದರೆ ಮೋದಿಯವರ ತಮ್ಮನ್ನು ತಾವು ಕೃಷ್ಣನಿಗೆ ಹೋಲಿಸ್ಕೊಳ್ಳಾಕತ್ತಾರ, ಅಥವಾ ಒಂದು ಸುಪ್ರೀಂ ಕೋರ್ಟಿನ ವರ್ಚಸ್ಸಿಗೆ ಈ ಮಟ್ಟಕ್ಕೆ ಒಂದು ಇನ್ಸಲ್ಟ್ ಅಪಮಾನ ಮಾಡಾಕತ್ತಾರ? ಅಕಸ್ಮಾತ್ ಈ ಮಾತು ಬೇರೆ ಯಾರಾದರೂ ಹೇಳಿದರೆ ಇವತ್ತು ಸುಪ್ರೀಂ ಕೋರ್ಟು ಸುಮ್ಮನೆ ಕುಂತಿರ್ತಿತ್ತ? ಆದರೂ ಇವತ್ತು ಯಾಕೆ ಹಿಂಗೆ ಏನು ಮೋದಿಯವ್ರ ಮೇಲೆ ಒಂದು ಕ್ರಮ ಕೈಗೊಂಡಿಲ್ಲ? ಅಂದರೆ ಇದರೊಳಗೆ ಇನ್ನೂ ಒಂದು ನೆಕ್ಸ್ಟು ಕೃಷ್ಣ ಸುಧಾಮರ ಕತೆ ಅಂತೂ ನಮ್ಮ ದೇಶದೊಳಗೆ ಎಲ್ಲರಿಗೂ ಗೊತ್ತಿರ್ತದೆ. ಸುಧಾಮ ಅವಲಕ್ಕಿ ತಂದು ಕೊಟ್ಟ ಕೃಷ್ಣಗೆ, ಅಂದರೆ ಅವಲಕ್ಕಿ ತಂದು ಕೊಟ್ಟ, ಆದರೆ ಏನೂ ಫೇವರ್ ಕೇಳಲಿಲ್ಲ ಕೃಷ್ಣಗೆ, ನನಗೆ ಅದು ಕೊಡು ಇದು ಕೊಡು ಅಂತ ಕೇಳಲಿಲ್ಲ. ಆದರೆ ಕೃಷ್ಣ ಅವನ ಮನಸ್ಸಿನೊಳಗಿಂದ ತಿಳ್ಕೊಂಡ, ಸುಧಾಮ ತನ್ನ ಊರು ಮುಟ್ಟೋದ್ರಾಗೆ ಅವನ ಮನೆ ಹೋಗಿ ಅರಮನೆಯಾಗಿತ್ತು, ಆಳು ಕಾಳು ಬಂಗ್ಲೆ ಹೆಂಡತಿ ಬಂಗಾರ ಎಲ್ಲ ಬಂದಿತ್ತಿತ್ತು. ಅಂದರೆ ಇವರು ಮೋದಿಯವರು ಬರೀ ಅವಲಕ್ಕಿ ಕೊಟ್ಟದ್ದನ್ನು ಭ್ರಷ್ಟಾಚಾರಕ್ಕೆ ಕೊಟ್ಟರು, ಅವ್ರ ಪ್ರಕಾರ ನನಗೆ ಅವಲಕ್ಕಿ ತಂದು ಕೊಟ್ಟರು, ನನಗೆ ಕಿಕ್ಬ್ಯಾಕ್ಸ್ ಕೊಟ್ಟರು, ನಾ ಅವರಿಗೆ ಫೇವರ್ ಮಾಡಿದೆ, ಅಂದರೆ ನಾನೇ ಕೃಷ್ಣ ಆ ಕತೆಗೆ ತಮ್ಮನ್ನು ತಾವು ಸಮನ್ವಯ ಮಾಡಿಕೊಂಡು ಕಿಕ್ಬ್ಯಾಕ್ಸ್ ಕೊಟ್ಟದ್ದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆಯೊಳಗೆ ಕತೆ ಹೇಳಿ ಅದಕ್ಕೂ ಒಂದು ಲೆಜಿಟಿಮಸಿ, ಅದಕ್ಕೂ ಒಂದು ವ್ಯವಸ್ಥೆಯ ಒಂದು ರೂಪ ಕೊಡುವ ಪ್ರಯತ್ನನ ಮೋದಿಯವರು ಮಾಡಕತ್ತಾರೆ. ಈ ಒಂದು ಪೌರಾಣಿಕ ಕಥೆಯನ್ನು ಉಪಯೋಗ ಮಾಡಿಕೊಂಡು ಸುಪ್ರೀಂ ಕೋರ್ಟಿಗೆ ಅಪಮಾನ ಮಾಡುವ ಕೆಲಸ ಮೋದಿಯವರು ಮಾಡಿದರು. ಅದರ ನಂತರ ಇತ್ತೀಚೆಗೆ ANI ಎದುರಿಗೆ ಒಂದು ರಿಪೋರ್ಟ್ ಕೊಟ್ಟು ಅಲ್ಲಿನೂ ಒಂದು ಹೇಳಿದರು, ನಾವು ಅಂಥ ವ್ಯವಸ್ಥೆ ತಂದಿದ್ದಕ್ಕೆ ಅದರೊಳಗೆ ಪಾರದರ್ಶಕತೆ ಇತ್ತು ಅಂತ. ಫಸ್ಟ್ ಸುಪ್ರೀಂ ಕೋರ್ಟ್ ಎದುರಿಗೆ ಬಂದಿರೋ ಪ್ರಶ್ನೆನೇ ಇದು ಅಪಾರದರ್ಶಕವಾಗಿದೆ ಅನ್ನುವಂಥದ್ದು. ಅಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರಾಗಿ ಹೇಳ್ತು ಇದರೊಳಗೆ ಪಾರದರ್ಶಕತೆ ಇಲ್ಲ ಅಂತ.
ಸರ್ಕಾರ ಮತ್ತು ಸುಪ್ರೀಂ ಕೋರ್ಟದ ನಡುವೆ ಆದಂಥ ವಾದ ವಿವಾದ ಕೇಳಿದರೆ ಮೊದಲು ಸರ್ಕಾರ ಇದು ಪಾರದರ್ಶಕ ಇಲ್ಲ, ಇದು ಯಾರಿಗೂ ಡೀಟೇಲ್ ಕೊಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ಎದುರಿಗೆ ಆಮೇಲೆ ಎಲ್ಲ ಡೀಟೇಲ್ ಕೊಟ್ಟು ಯಾವ ರೀತಿ SBIಯನ್ನು ಇದಕ್ಕೆ ಬಳಸ್ಕೋತು SBI ಯಾವ ರೀತಿ ಸರ್ಕಾರದ ರಕ್ಷಣೆ ಮಾಡೋಕ್ಕೆ ಹೋಗಿ ಕೋರ್ಟಿನ ಎದುರಿಗೆ ಛೀಮಾರಿ ಹಾಕಿಸ್ಕೋಯ್ತು ಎಲ್ಲನೂ ಗೊತ್ತು. ಇಷ್ಟೆಲ್ಲ ಜನರ ಎದುರಿಗೆ ಎಳೆ ಎಳೆಯಾಗಿ ಬಿಡಿಸಿಟ್ಟಂಥ ಸಾವಿರಾರು ವಿಡಿಯೋಗಳು ಇವತ್ತು ದೇಶ ತುಂಬ ಹರಿದಾಡ್ತಾವೆ. ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಸಿಗೋದಿಲ್ಲ, ಅದು ಬೇರೆ ಮಾತು. ಇಷ್ಟೆಲ್ಲ ಡೀಟೇಲ್ ಇದ್ದಾಗ ಯಾವ ಒಂದು ಬಂಡತನದಿಂದ ಮೋದಿಯವರು ANI ರಿಪೋರ್ಟರ್ ಹೇಳ್ತಾರೆ, ನಾವು ಅಂಥ ವ್ಯವಸ್ಥೆ ತಂದಿದ್ದಕ್ಕೆ ಇವತ್ತು ಇವರೆಲ್ಲ ಒಂದು ಮನಿ ಟ್ರೇಲ್, ಆ ಮನಿ ದುಡ್ಡು ಎಲ್ಲಿಂದ ಎಲ್ಲಿಗೆ ಹೋಯಿತು ಅನ್ನೋದನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯ ಆಯಿತು, ನಾವು ಅದು ತಂದಿದ್ದರಿಂದ ಆಯಿತು. ಇದರಿಂದ ಮುಂದೆ ಇನ್ನೂ ಒಂದು ಕಡೆ ಹೇಳ್ತಾರೆ, ಮುಂದೆ ಈ ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಈಗ ಬಂದಿರೋ ಒಂದು ಜಜ್ಮೆಂಟ್ ಏನದಲ್ಲ, ಜನ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ ಹೇಳಕತ್ತಾರೆ. ಅಂದರೆ ಅಕಸ್ಮಾತ್ ಮೂರನೇ ಒಂದು ಸಲಕ್ಕೂ ಇವರೇ ಬಂದರೆ ಇದನ್ನು ಯಾರ್ಯಾರು ಬಯಲಿಗೆ ತಂದಾರೆ ಅವರನ್ನು ಜೈಲಿಗೆ ಕಳಿಸ್ತೀನಿ ಅಂತ ಏನಾದರೂ ಇಂಡೈರೆಕ್ಟ್ ಥ್ರೆಟ್ ಕೊಡಕತ್ತಾರ, ಯಾವ ರೀತಿ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ ಹೆದರಿಸ್ತಾರೆ ಅವರು, ಯಾವ ಒಂದು ಮಾತಿಗೆ ಹೇಳ್ತಾರೆ. ಅಂದರೆ ಸುಪ್ರೀಂ ಕೋರ್ಟು ಇದು ಇಲ್ಲೀಗಲ್ ಅಂತ ಹೇಳಿದ ಮೇಲೆ ಇದಕ್ಕೆ ಜನ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತ ಹೇಳ್ತಾರೆ ಅಂತಂದರೆ, ನೀವು ಸುಪ್ರೀಂ ಕೋರ್ಟ್ ಮಾತು ಕೇಳಿಕೊಂಡು ನಮ್ಮ ವಿರುದ್ಧ ಹೋದರೆ ನೀವು ಪಶ್ಚಾತ್ತಾಪ ಪಡಬೇಕಾಗ್ತದೆ ಅನ್ನುವ ಒಂದು ಇಂಗಿತ ಇದರೊಳಗೆ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ನಾವು ಒಂದು ಅದನ್ನು ತಂದಿದ್ದರಿಂದ ಈಗ ಹೇಳ್ತಾರೆ ಬ್ಲ್ಯಾಕ್ ಮನಿ ಈಗ ಬರ್ತದೆ ಅಂತ. ಈಗ ಯಾವ ರೀತಿ ಬ್ಲ್ಯಾಕ್ ಮನಿ ಬರ್ತದೆ, ಯಾವ ರೀತಿ ಪಾರದರ್ಶಕತೆ ಇತ್ತು, ಏನು ಹೇಳೋಕ್ಕೆ ಟ್ರೈ ಮಾಡಾಕತ್ತೀರಿ? ಈಗ ANI ರಿಪೋರ್ಟ್ ಎದುರಿಗೆ ಹೇಳ್ತಾರೆ ಯಾವ ರೀತಿ ದುಡ್ಡು ಟ್ರಾವೆಲ್ ಆಗ್ತದೆ, ಮನಿ ಟ್ರೇಲ್ ಅಂತಾರೆ, ಅದು ಆಗ್ತದೆ ಅನ್ನೋದು ನಮ್ಮಿಂದಲೇ ಜನರಿಗೆ ಗೊತ್ತಾಯಿತು ಅಂತ. ಇದನ್ನು ಹೇಳಿದಾಗ ಒಂದು ಅವರ ಒಂದು ಕತೆ ನೆನಪಾಗ್ತದೆ. ಏನಂದರೆ ಒಬ್ಬ ಚೌಕಿದಾರ, ನಾನು ದೇಶ ಕಾಯ್ತೀನಿ ಮನೆ ಕಾಯ್ತೀನಿ ಅಂತ ಬಂದ. ಆದರೆ ಈಗ ಹೇಳೋದೇನೆಂದರೆ ನಾನು ಮನೆ ಬಾಗಿಲು ಮತ್ತು ಚಿಲಕ, ಕಿಡಕಿ ಬಾಗಿಲು ಚಿಲಕ ಎಲ್ಲದು ಹಾಕೋದನ್ನು ಮರ್ತಿದ್ದಿಲ್ಲ, ನಾನು ಬೇಕಂತಲೇ ಬಿಟ್ಟಿದ್ದೆ. ಯಾಕೆಂದರೆ ಬಂದು ಕಳ್ಳರು ಲೂಟಿ ಮಾಡಿಕೊಂಡು ಹೋಗಲಿ, ಅವರು ಹೋಗಿದ್ದರಿಂದ ನಿಮಗೆ ಗೊತ್ತಾಯಿತು ಯಾರು ಕಳ್ಳರು, ಎಷ್ಟು ಕದ್ದರು, ಎಲ್ಲಿ ತೊಗೊಂಡು ಹೋದರು ಅಂತ ನಿಮಗೆ ಗೊತ್ತಾಯಿತು. ಇಲ್ಲ ಅಂದರೆ ನಿಮ್ಮ ಕಳ್ಳರು ಯಾರು ಅಂತ ಗೊತ್ತಾಗ್ತಿತ್ತಾ ಅಂತ ಹೇಳ್ದಂಗೆ ಈ ಕತೆ. ಅಂದರೆ ಇದರಿಂದ ಕಳ್ಳರು ಗೊತ್ತಾಗೋದು ನಮಗೆ ಉದ್ದೇಶನ, ಅಥವಾ ಕಳ್ಳತನ ಆಗಿ ಯಾರ್ಯಾರಾದರೂ ಬೆನಿಫಿಷಿಯರಿ ಆದರೂ ಅದು ಉದ್ದೇಶನ. ಚೌಕಿದಾರ ಅದೀನಿ ಕಾಯ್ತೀನಿ ಅಂತ ಹೇಳ್ದವ್ರು ಯಾರು, ಆದರೆ ಕಾಯಿಲಾರದೆ ಚಿಲಕ ತೆಗೆದು ಕೂತವ್ರು ಯಾರು? ಈ ಚಿಲಕಾನೇ ಮುರಿದು ಬಾಗಿಲ ಕಳ್ಳರಿಗೆ ಬರೋಕ್ಕೆ ವ್ಯವಸ್ಥೆ ಅಂದರೆ ಎಲ್ಲ ಆ್ಯಕ್ಟ್ಗಳನ್ನು ತಿದ್ದುಪಡಿ ಮಾಡಿ ಎಲೆಕ್ಟ್ರಲ್ ಬಾಂಡ್ ಮೂಲಕ ಹಣ ತಗೊಳ್ಳುವ ವ್ಯವಸ್ಥೆ ಇದು ಹೆಂಗಿದೆ ಅಂದರೆ ಬಾಗಿಲಿಗೆ ಚಿಲಕನ ಕಿತ್ತಿ ಕಳ್ಳರಿಗೆ ಬರೋಕ್ಕೆ ರೆಡಿ ಮಾಡಿಕೊಟ್ಟಂಥ ವ್ಯವಸ್ಥೆ ಇದನ್ನು ಮೋದಿಯವರು ಮಾಡಿ ಎಲ್ಲ ರೀತಿಯಿಂದ ಹಣವನ್ನು ಇಲ್ಲೀಗಲ್ ಆಗಿ ತಗೊಂಡು ಆ ಹಣಕ್ಕೆ ಪ್ರತಿಯಾಗಿ ಯಾರ್ಯಾರಿಗೆ ಬೆನಿಫಿಟ್ ಕೊಟ್ಟರು ಆ ಬೆನಿಫಿಟ್ ಕೊಟ್ಟವರಲ್ಲಿ 1,000 ಕೋಟಿಗಿಂತ ಹೆಚ್ಚು ಅಥವಾ 1,000 ಕೋಟಿ ದುಡ್ಡು ಕೊಟ್ಟವರು ಫಾರ್ಮಾಸ್ಯೂಟಿಕಲ್ ಕಂಪನಿಗಳು. ಎಲ್ಲ ನಾವು ಕೆಲವೊಂದು ವಿಡಿಯೋಸ್ ನೋಡಿದಾಗ ಅದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿದಾಗ ಗೊತ್ತಾಗ್ತದೆ ಇದರೊಳಗಿರುವ ಎಷ್ಟೋ ಫಾರ್ಮಾಸ್ಯೂಟಿಕಲ್ ಕಂಪನಿಗಳ ಡ್ರಗ್ಸು ಜನರಿಗೆ ಕೊಡೋಕ್ಕೆ ಯೋಗ್ಯ ಇಲ್ಲ ಅಂತ ಬ್ಯಾನ್ ಆದಂಥ ಡ್ರಗ್ಸ್ ಅದಾವೆ. ಇನ್ನು ಕೆಲವೊಂದು ಲ್ಯಾಬ್ ಟೆಸ್ಟ್ ಒಳಗೆ ಫೇಲ್ ಆದಂಥ ಕಂಪನಿಗಳದಾವೆ ಆ ಕಂಪನಿಗಳು. ಇನ್ನು ಕೆಲವೊಂದು ಲಾಸ್ ಮೇಕಿಂಗ್ ಕಂಪನಿ ಅದಾವೆ ಡ್ರಗ್ಸ್ ಕಂಪನಿ. ಕೊರೋನಾ ಟೈಮ್ನೊಳಗೆ ಟೆಸ್ಟ್ ಮಾಡಲಾರ್ದೆ ಕೆಲವೊಂದು ಜನರ ಮೇಲೆ ಅಡ್ಮಿನಿಸ್ಟರ್ ಮಾಡಿದಂತಹ ಒಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಅದಾವೆ. ಅಂದರೆ ಜನರ ಜೀವದ ಜೋಡಿ ಬೇಕಾದರೂ ಆಟ ಆಡಬಹುದು, ಯಾರು ಬೇಕಾದರೂ ನಮಗೆ ಒಂದು ದುಡ್ಡು ಕೊಟ್ಟು ನೀವು ಎಂಥ ಬೇಕಾದರೂ ಲೈಸೆನ್ಸ್ ತೊಗೋಬಹುದು, ಏನು ಬೇಕಾದ್ದು ಮಾಡಬಹುದು. ಆದರೆ ಅದನ್ನು ಬಯಲಿಗೆಳೆದ ಸುಪ್ರೀಂ ಕೋರ್ಟಿಗೆ ಉಡಾಫೆಯಿಂದ ಪ್ರಧಾನಮಂತ್ರಿಗಳು ಮಾತಾಡಬಹುದು. ಪ್ರಧಾನಮಂತ್ರಿಗಳು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಹೆಚ್ಚು ನಾನು ಅಂತ ಇಂಡೈರೆಕ್ಟಾಗಿ ಜನರ ಎದುರಿಗೆ ಹೇಳಬಹುದು. ಇಂಥ ಒಂದು ವ್ಯವಸ್ಥೆ ಜನರ ಎದುರಿಗೆ ಇಷ್ಟು ಕ್ಲಿಯರಾಗಿ ಕಾಣಾಕತ್ರೂ ಸಹಿತ ನಾವು ಏನೂ ಮಾಡಲಾರದ ಸ್ಥಿತಿಯೊಳಗೆ ಇರುವುದು ನಮ್ಮ ಹೆಲ್ಪ್ಲೆಸ್ನೆಸ್ ಅನ್ನಿಸ್ತದೆ. ನಾವು ಇಂಥ ಒಂದು ಪರಿಸ್ಥಿತಿಗೆ ಅವಕಾಶ ಕೊಡಬಾರ್ದು. ಮೋದಿಯವರು ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ದೊಡ್ಡವರಲ್ಲ, ಜನರಿಂದ ಆರಿಸಿ ಬಂದಂಥವರು. ತಾವೇ ಹೇಳ್ಕೋತಿದ್ರು ಪ್ರಧಾನ ಸೇವಕ ಅಂತ. ಸೇವಕರೇ, ನಿಮ್ಮ ಸೇವೆ ಸಾಕು, ಇನ್ನು ಬೇರೆಯವರಿಗೆ ಸೇವೆ ಮಾಡೋಕ್ಕೆ ಅವಕಾಶ ಕೊಡ್ರಿ ಅಂತ ಹೇಳುವ ಕಾಲ ಬಂದಿದೆ. ದಯವಿಟ್ಟು ನಾವಿದನ್ನು ಭಾಳ ಎಚ್ಚರಿಕೆ ಗಂಟೆಯಾಗಿ ನೋಡಬೇಕು. ಅಕಸ್ಮಾತ್ ಇದೇನಾದರೂ ಜನರು ಪ್ರಶ್ನೆ ಮಾಡಲಿಲ್ಲ ಅಂತಂದರೆ, ಅವರು ಹೇಳ್ದಂಗೆ, ಮೋದಿಯವರೇ ಹೇಳ್ದಂಗೆ ಜನ ಮುಂದೆ ಪಶ್ಚಾತ್ತಾಪ ಪಡಬೇಕಾಗ್ತದೆ ಅಂತೇನು ಇಂಡೈರೆಕ್ಟ್ ಹೆದರಿಕೆ ಕೊಟ್ಟಾರಲ್ಲ, ಆ ಡೈರೆಕ್ಟ್ ಆದಂಥ ಒಂದು ಆ್ಯಕ್ಷನ್ಗೆ ಒಂದು ಪ್ರತೀಕಾರಕ್ಕೂ ನಾವು ತಯಾರಾಗಬೇಕಾಗ್ತದೆ. ಎಚ್ಚರಿಕೆ, ಮುಂದಿನ ದಿನಗಳೊಳಗೆ ಕೆಟ್ಟ ದಿನಗಳು, ಅಚ್ಚೆ ದಿನಲ್ಲ ಕೆಟ್ಟ ದಿನಗಳು ಬರಲಿವೆ, ನಾವು ಅದನ್ನು
ತಯಾರಾಗಿ ಇರಬೇಕು ಅಂತ ನನಗನ್ನಿಸ್ತದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.